ಸ್ನೇಹಿತರೆ 4G ಇಂದ 5G ಗೆ ಹೋಗುವ ತವಕದಲ್ಲಿ ನಾವು ಪುರಾತನ ಕಾಲದಿಂದಲೂ ಇದ್ದ ಮೊದಲ 3G ಗಳನ್ನು ಮರೆಯಬಾರದು ಎನ್ನುತ್ತಿದ್ದಾರೆ ಹಿರಿಯ ಉದ್ಯಮಿ ಶ್ರೀ ದಿನಕರ್ ಶೆಟ್ಟಿ. ನೀವೆಲ್ಲ 4G 5G 4G ಇಂದ 5G ಗೆ ಅಪ್ಗ್ರೇಡ್ ಆಗಬೇಕು ಅಂತ ತವಕದಲ್ಲಿದ್ದೀರಿ. ಈ ಒಂದು ಓಟದಲ್ಲಿ ನೀವು ಇನ್ನೊಂದು ಜಿ ಅನ್ನು ಮರೆತು ಬಿಟ್ಟಿದ್ದೀರಾ? ನಿಮಗಾಗಿ ಜೀವಮಾನವನ್ನೇ ಮುಡಿಪಾಗಿಟ್ಟ ನಿಮ್ಮ ತಂದೆ ತಾಯಿಗಳ ಬಗ್ಗೆ ನಿಮಗೆಷ್ಟು ಕಾಳಜಿ ಇದೆ. ಅವರು ತಮ್ಮ ಎಲ್ಲ ಸರ್ವಸ್ವವನ್ನು ನಿಮಗೋಸ್ಕರ ವಿನಿಯೋಗಿಸಿ ನಿಮ್ಮ ಅಭ್ಯುದಯ ನೋಡಲಿಕ್ಕಾಗಿ ಜೀವಮಾನವನ್ನು ಸವೆದಿರ್ತಾರೆ. ಅದು ಯಾವ ಜಿ ಅಂತ ಹೇಳಿದರೆ ಮಾತಾಜಿ ಮತ್ತು ಪಿತಾಜಿ ಅಂತ ಹೇಳ್ತಾರೆ. ನಾನು ಅವರ ವಿಸ್ತೃತ ಈ ಮಾತಾಜಿ ಪಿತಾಜಿ ಒಂದೇ ಹೆಜ್ಜೆ ಮುಂದೋಗಿ ಇನ್ನೊಂದು ಜಿ ಇದೆ, ಅದೇನು ಕೇಳಿದರೆ ಗುರೂಜಿ. ನನ್ನ ಜೀವನವನ್ನು ಕಟ್ಟಿಕೊಡುವಲ್ಲಿ ಈ 3 ಜಿಗಳು ಬಹಳಷ್ಟು ಪ್ರಾಶಸ್ತ್ಯವಾಗಿದೆ. ಮೊದಲನೇದಾಗಿ ಮಾತೃದೇವೋಭವ. ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲೋ ಓದಿದ ನೆನಪು. ನನ್ನ ತಾಯಿಯಿಂದ ನಾನೊಂದು 5 ಗುಣಗಳನ್ನು ಕಲಿತಿದ್ದೇನೆ. ಜೀವನೋಲ್ಲಾಸ, ಪ್ಯಾಷನ್ ಫಾರ್ ಲಿವಿಂಗ್, ಸಣ್ಣ ಸಣ್ಣ ಸಂಗತಿಗಳನ್ನು ಸಂಭ್ರಮಿಸುವುದು, ಅದು ಸಾಲಿಗ್ರಾಮ ಹಬ್ಬ ಆಗಿರ್ಬೋದು, ಹಸರ ಆಗಿರ್ಬೋದು, ಶ್ರಾವಣ ಶುಕ್ರವಾರವಾಗಿರ್ಬೋದು, ಊರ ಬಯಲಾಟ ಆಗಿರ್ಬೋದು, ಎಲ್ಲ ಸಂಗತಿಗಳನ್ನು ಸಂಭ್ರಮಿಸುವ ಒಂದು ಮನೋವೃತ್ತಿ. ಎರಡನೇದಾಗಿ ಬೇರೆಯವರ ಬಗ್ಗೆ ಅನುಕಂಪ, ಕಂಪ್ಯಾಷನ್ ಫಾರ್ ಅದರ್ಸ್. ನಾನೊಬ್ಬರೇ ಸಂಭ್ರಮಿಸಿದರೆ ಸಾಲದು, ನಮ್ಮೊಬ್ಬರ ಜೀವಿತವೇ ಚೆನ್ನಾಗಿದ್ದರೆ ಸಾಲದು, ಬೇರೆಯವರು ಕೂಡ ಅದಕ್ಕೆ ಅರ್ಥರು. ಆ ನಿಟ್ಟಿನಲ್ಲಿ ದುಡಿಯುವ ತವಕ, ತುಡಿತ. ಮೂರನೇದಾಗಿ ನಮ್ಮಲ್ಲಿ ಇರುವುದನ್ನೇ ಹಂಚಿ ತಿನ್ನುವುದು, ಶೇರಿಂಗ್ ಆ್ಯಂಡ್ ಕ್ಯಾರಿಂಗ್. 1965ರ ಕಾಲಘಟ್ಟ, ನನಗೆ ಪ್ರಾಯಶಃ 9-10 ವರ್ಷ ವಯಸ್ಸಿರ್ಬೋದು. ನನ್ನ ತಾಯಿಯವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೇನೆ. ನಮ್ಮ ಸುತ್ತಮುತ್ತಲಿನ ಪ್ರದೇಶ ಮನೆಗಳೆಲ್ಲ ಬಡವರೇ ಆಗಿದ್ದರು. ನಾವೇನು ಶ್ರೀಮಂತರಲ್ಲ, ರೈತಾಪಿ ವರ್ಗ, ಆದ್ದರಿಂದ ಊಟಕ್ಕೆ ತಿಂಡಿಗೆ ತೊಂದರೆ ಇರಲಿಲ್ಲ. ಅಕ್ಕಪಕ್ಕದ ಮನೆಯವರು ಬಂದು, ಅಮ್ಮ ನನ್ನ ಮಗು ರಾತ್ರಿ ಮಲಗಿಲ್ಲ, ಒಂದು ಚಿಪ್ಪು ಗಂಜಿ ಕೊಡಿ, ಗೆರಟೆ ಚಿಪ್ಪು ಅಂತ ಕೇಳುವವರು. ಈ ತಾಯಿಗೆ ಒಂದು ಚಿಪ್ಪು ಕೊಟ್ಟು ಅಭ್ಯಾಸ ಇಲ್ಲ. 4 ಜನರಿಗೆ ಬೇಕಾಗುವಷ್ಟು ಗಂಜಿ, ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ಪಲ್ಯ ಕೊಟ್ಟು ಕಳಿಸುವವರು. ಅವ್ರು ಹೋಗುವಾಗ ಅವರು ಹರಿಸುವ ಒಂದು ಆ ಸನ್ನಿವೇಶವನ್ನು ನೋಡಿದಾಗ ನಾನು ಕಲಿತ ಪಾಠ ಏನಂತ ಹೇಳಿದರೆ, ಕೊಡಲಿಕ್ಕೆ ಬೇಕಾಗಿರುವುದು ಹೃದಯ, ಇರುವವರೆಲ್ಲ ಕೊಡುವುದಿಲ್ಲ ಅಂತ. ಇನ್ನೊಂದು ಏನು ಹೇಳಬೇಕಂತ ಹೇಳಿದರೆ, 4ನೇ ಗುಣ ಅವರಲ್ಲಿ ಕಲಿತದ್ದು ನಿರ್ವ್ಯಾಜ ಪ್ರೀತಿ, ಅನ್ಕಂಡೀಷನಲ್ ಲವ್. ತನ್ನ ಮಕ್ಕಳು ಬೇರೆಯವ್ರ ಮಕ್ಕಳು ಅನ್ನೋ ಯಾವ ಪರಿಭೇದವಿಲ್ಲ. ವಿಶಾಲ ಮಾತ್ರ ಹೃದಯ, ಅಜಾತ ಶತ್ರು. ಊರಿಗೆ ಸೊಸೆಯಾಗಿ ಬಂದರು, ಆ ಊರಿನಲ್ಲಿ ಮಗಳಾಗಿ ಬಾಳಿದರು, ಬದುಕಿದರು. ಕೊನೆಯದಾಗಿ ತ್ಯಾಗ, ಸ್ಯಾಕ್ರಿಫೈಸ್. ಈಸ್ ಎ ಪರ್ಸೋನಿಫಿಕೇಶನ್ ಆಫ್ ಸ್ಯಾಕ್ರಿಫೈಸ್. ನಮ್ಮೆಲ್ಲರ ಸೇವೆ ಮಾಡಿ, ಗಂಧ ತಾನು ತೆಗೆದು ಬೇರೆಯವರಿಗೆ ಸುಗಂಧ ಕೊಡುವಂತೆ, ದೀಪ ತಾನು ಬೆಳಗಿ ತನ್ನ ಬುಡದಲ್ಲಿ ಕತ್ತಲೆ ಇರುವಂತೆ ನಮಗೆಲ್ಲ ಉತ್ತಮ ಬದುಕನ್ನು ಕಲ್ಪಿಸಿ, ನಮ್ಮ ಯಾರಿಂದೂ ಸೇವೆಯನ್ನೇ ತೆಗೆದುಕೊಳ್ಳದೆ ರಾಯಲ್ ಮಾರ್ಚ್ ಆಗಿ ನಮಗೆ ವಿದಾಯ ಹೇಳಿದರು. ಎರಡನೇದಾಗಿ ಪಿತೃದೇವೋಭವ, ತಂದೆ. ನನ್ನ ತಂದೆಯವರಿಂದ ನಾನು 2 ಗುಣಗಳನ್ನು ಕಲ್ತಿದ್ದೇನೆ. ಒಂದು ಪರಿಶ್ರಮ, 2ನೇದು ಶಿಸ್ತು. ನನ್ನ ತಂದೆ ಒಬ್ಬ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಮಾತ್ರ ಅಲ್ಲ, ಅಲ್ಲಿನ ಬ್ರ್ಯಾಂಕ್ ಪೋಸ್ಟ್ ಮಾಸ್ಟರ್ ಕೂಡ ಆಗಿದ್ದರು. ಶಾಲೆಗೆ ಹೋಗಿ, ಇದೆರಡು ವೃತ್ತಿಗಳ ಒಟ್ಟಿಗೆ ಶಾಲೆಗೆ ಹೋಗೋ ಮೊದಲು ಮತ್ತು ಶಾಲೆಯಿಂದ ಬಂದ ನಂತರ ಒಂದಾಳು ರೈತಾಪಿ ಕೆಲಸ ಮಾಡುತ್ತಿದ್ದರು. ಪರಿಶ್ರಮ ಅನ್ನೋದು ಏನು ಅನ್ನೋದನ್ನು ಪರಿಚಯಿಸಿದವರೇ ನನ್ನ ತಂದೆ. ದರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಎರಡನೇದಾಗಿ ಶಿಸ್ತು, ಎಲ್ಲವುದರಲ್ಲಿ ಶಿಸ್ತು. ನಾನು ಕೆಲವೊಮ್ಮೆ ಅನಿಸಿದುಂಟು, ಇವರು ವಿವೇಕ ಜೂನಿಯರ್ ಕಾಲೇಜ್ ಸ್ಟೂಡೆಂಟ್ ಅಲ್ಲ, ಹಾಗಪ್ಪ ಇಷ್ಟು ಶಿಸ್ತು ಬಂತಂತ. ಯಾಕಂದರೆ ಸ್ವಲ್ಪ ಅತಿಯಾದ ಶಿಸ್ತು, ಉಡುಗೆ ತೊಡುಗೆಯಿಂದ ಹಿಡಿದು ಕಲಿಸುವ ಪಾಠದಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವರದ್ದೇ ಆದ ಛಾಪು. ಇವರಿಬ್ಬರ ಮಗುವಾಗಿ ಹುಟ್ಟಿದಕ್ಕೆ ನನಗೆ ಹೆಮ್ಮೆ ಇದೆ, ಗೌರವ ಇದೆ. ಐ ಆಮ್ ಪ್ರೌಡ್ ಟು ಬಿ ಸನ್ ಆಫ್ ದೀಸ್ ಪೇರೆಂಟ್ಸ್. ಮೂರನೆಯದಾಗಿ ಶ್ರೀಜಿ, ಗುರುಜಿ, ಆಚಾರ್ಯ ದೇವೋಭವ. ಎಲ್ಲಿಂದ ಪ್ರಾರಂಭಿಸಲಿ? ಒಂದನೇ ತರಗತಿಯಲ್ಲಿ ನನ್ನನ್ನು ತೀಡಿ ಒಂದು ಭದ್ರ ಅಡಿಪಾಯ ಹಾಕಿಕೊಟ್ಟ ದಿವಂಗತ ಸಂಜೀವ್ ಟೀಚರಿಂದ ಹಿಡಿದು ಪ್ರಾಯಶಃ ನಾನು ಈ ಶಾಲೆಗೆ ಬರುವುದಾದ ಇಲ್ಲಿ 5 ವರ್ಷಗಳಿಗೆ ನಾನು ಓದಿದವನು. ACL ನನಗೆ ಕಲಿಸಿದ ಶ್ರೀಯುತ ಚಂದ್ರಶೇಖರ ಹರಳೆಯವರು ನಮಗೆ ಕ್ಲಾಸ್ ಟೀಚರ್ ಆಗಿದ್ದರು. ಅವ್ರ ಮಗ ಶ್ರೀಕಾಂತ್ ಹರಳೆಯವರು ಕಬ್ಬಿಣದ ಕಡಲೆಯಾದ ಮ್ಯಾಥ್ಸನ್ನು ಸಂಗೀತದಂತೆ ಸರಳವಾಗಿ ನಮಗೆಲ್ಲ ಹೇಳಿಕೊಡುವ ಅವರ ಒಂದು ಚಾಕಚಕ್ಯತೆ. ಚಿತ್ರ ಪೆರೋಡೆಯವರ ಹಿಸ್ಟ್ರಿ, ದಿವಂಗತ ರಘುರಾಮಯ್ಯವ್ರ ಪದ್ಮಪಟ್ಟ ಕನ್ನಡ ಎಲ್ಲವೂ ನನ್ನ ಕಿವಿಗಳಲ್ಲಿ ಮಾತನಿಸ್ತಿದೆ. ಅಲ್ಲಿಂದ ಜೂನಿಯರ್ ಕಾಲೇಜಿಗೆ ನಾನು ಎಲ್ಲ ಪ್ರಾಧ್ಯಾಪಕರ ಬದಲು ಒಬ್ಬರನ್ನು ಹೆಸರಿಸುವುದಾದರೆ ನನ್ನ ಪಾಲಿನ ದೇವರಾದ ದಿವಂಗತ ಶ್ರೀಯುತ ರಾಮಚಂದ್ರವರು